ಸ್ನೇಹಿತರೆ ಮೊದಲ ಪ್ರಶ್ನೆ ಕೆಳಗಿನ ಯಾವ ಬೆಳೆಗಳಿಗೆ ಪ್ರತಿ ಹೆಕ್ಟರ್ಗೆ ಗರಿಷ್ಠ ನೀರಿನ ಅವಶ್ಯಕತೆ ಇದೆ ಸೊ ಯಾವ ಬೆಳೆಗೆ ಹೆಚ್ಚಿನ ನೀರಿನ ಅವಶ್ಯಕತೆ ಇರುತ್ತೆ ಸೊ ಬಾರ್ಲಿಗೆ ಬೇಕಾ ಮೆಕ್ಕೆಜೋಳಕ್ಕೆ ಹೆಚ್ಚಿನ ನೀರು ಬೇಕಾ ಕಬ್ಬಿಗ ಗೋಧಿಗ ಸೊ ಇದಕ್ಕೆ ಉತ್ತರ ಬಂದು ಆಪ್ಷನ್ ಸಿ ಸರಿಯಾಗುತ್ತೆ ಕಬ್ಬು ಬೆಳೆಗೆ ಹೆಚ್ಚಿನ ನೀರಿನ ಅವಶ್ಯಕತೆ ಇರುತ್ತೆ ಆಪ್ಷನ್ ಸಿ ಸರಿಯಾಗುತ್ತೆ ಸೊ ಮುಂದಿನ ಪ್ರಶ್ನೆ ಕೆಳಗಿನ ಯಾವ ನದಿಗಳ ಗುಂಪುಗಳು ಟಿಬೆಟ್ ನಲ್ಲಿ ತಮ್ಮ ಮೂಲವನ್ನು ಹೊಂದಿದೆ ಸೊ ಟಿಬೆಟ್ ನಲ್ಲಿ ಹುಟ್ಟುವಂತ ನದಿಗಳು ಯಾವುವು ಅಂತ ಕ್ವಶನ್ ಕೇಳಿದರೆ ಸೊ ಇದಕ್ಕೆ ಉತ್ತರ ಬಂದು ಆಪ್ಷನ್ ಸಿ ಸರಿ ಆಗುತ್ತೆ ಬ್ರಹ್ಮಪುತ್ರ ಸಿಂಧೂ ನದಿ ಅದೇ ರೀತಿ ಸಟ್ಲೇಜ್ ನದಿ ಟಿಬೆಟ್ ನಲ್ಲಿ ಹುಟ್ಟುವಂತ ನದಿಗಳಾಗಿರ್ತವೆ ಸೊ ಮುಂದಿನ ಪ್ರಶ್ನೆ ಪರಸ್ಪರ ಪ್ರತಿಬಿಂಬವನ್ನು ರೂಪಿಸುವ ಖಂಡಗಳನ್ನು ಹೆಸರಿಸಿ ಸೊ ಅಂದ್ರೆ ಒಂದೇ ತರನಾಗಿ ಇರುವಂತಹ ಖಂಡಗಳನ್ನು ಹೆಸರಿಸಿ ಸೊ ಇದಕ್ಕೆ ಉತ್ತರ ಬಂದು ಆಪ್ಷನ್ ಸಿರಿಯಾಗುತ್ತೆ ಆಫ್ರಿಕಾ ಮತ್ತು ದಕ್ಷಿಣ ಅಮೆರಿಕ ಖಂಡಗಳು ನೋಡೋದಕ್ಕೆ ಒಂದೇ ತರನಾಗಿ ಇರ್ತವೆ ಸೊ ಆಪ್ಷನ್ ಸಿ ಸರಿಯಾಗುತ್ತೆ ಸೊ ನಾಲ್ಕನೇ ಪ್ರಶ್ನೆ ಸೌರ ಯಾವ ಎರಡು ಗ್ರಹಗಳು ಉಪಗ್ರಹಗಳನ್ನು ಹೊಂದಿಲ್ಲ ಸೊ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು ಇದಕ್ಕೆ ಉತ್ತರ ಬಂದು ಯಾವ್ದಾಗುತ್ತೆ ಅಂದ್ರೆ ಆಪ್ಷನ್ ಎ ಸಿರಾಗುತ್ತೆ ಬುಧ ಮತ್ತು ಶುಕ್ರ ಗ್ರಹಗಳಿಗೆ ಯಾವುದೇ ತರನಾದಂತಹ ಉಪಗ್ರಹಗಳು ಹೊಂದಿಲ್ಲ ಸೊ ಐದನೇ ಪ್ರಶ್ನೆ ಯಾವ ಗ್ರಹವನ್ನು ಭೂಮಿಯ ಅವಳಿ ಗ್ರಹ ಅಂತ ಕರೀತಾರೆ ಸೊ ಇದಕ್ಕೆ ಉತ್ತರ ಬಂದು ಆಪ್ಷನ್ ಎ ಸರಿಯಾಗುತ್ತೆ ಭೂಮಿಯ ಅವಳಿ ಗ್ರಹ ಶುಕ್ರ ಗ್ರಹ ಆಗಿರುತ್ತೆ ಸ್ನೇಹಿತರೆ ಮುಂದಿನ ಪ್ರಶ್ನೆ ಸೌರವ್ಯೋದ ಕೆಳಗಿನ ಯಾವ ಗ್ರಹಗಳ ಮೇಲೆ ಸೂರ್ಯನು ಪಶ್ಚಿಮದಲ್ಲಿ ಉದಯಿಸಿ ಪೂರ್ವದಲ್ಲಿ ಅಸ್ತಮಿಸುತ್ತಾನೆ ಸೊ ಶುಕ್ರ ಗ್ರಹದಲ್ಲ ಮಂಗಳ ಗ್ರಹದಲ್ಲ ಗುರುಗ್ರಹದಲ್ಲ ಶನಿ ಗ್ರಹದಲ್ಲ ಸೊ ಇದಕ್ಕೆ ಉತ್ತರ ಬಂದು ಆಪ್ಷನ್ ಎ ಸರಿಯಾಗುತ್ತೆ ಶುಕ್ರ ಗ್ರಹದಲ್ಲಿ ಸೂರ್ಯನು ಪಶ್ಚಿಮದಲ್ಲಿ ಉದಯಿಸಿ ಪೂರ್ವದಲ್ಲಿ ಅಸ್ತಮಿಸುತ್ತಾನೆ ಸೊ ಏತಕ್ಕಾಗಿ ಈ ಕಾರಣ ಅಂದ್ರೆ ಈ ಒಂದು ಗ್ರಹವು ಹಿಮ್ಮುಖ ಚಲನೆಯನ್ನು ಹೊಂದಿದೆ ಸೊ ಅದೇ ರೀತಿ ಇನ್ನೊಂದು ಗ್ರಹನೂ ಸಹ ಹಿಮ್ಮುಖ ಚಲನೆಯನ್ನು ಹೊಂದಿದೆ ಅವು ಯಾವ ಅಂದ್ರೆ ಒಂದು ಶುಕ್ರ ಗ್ರಹ ಅದೇ ರೀತಿ ಯುರನಸ್ ಗ್ರಹ ಆಗಿರುತ್ತೆ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು ಸೊ ಏಳನೇ ಪ್ರಶ್ನೆ ಪರ್ಯಾಯ ದ್ವೀಪದ ಅತಿ ಉದ್ದವಾದ ನದಿ ಯಾವುದು ಸೊ ಇದಕ್ಕೆ ಉತ್ತರ ಬಂದು ಆಪ್ಷನ್ ಬಿ ಸಿರಿಯಾಗುತ್ತೆ ಗೋದಾವರಿ ನದಿಯು ಪರ್ಯಾಯ ದ್ವೀಪದ ಅತಿ ಉದ್ದವಾದ ನದಿಯಾಗಿರುತ್ತೆ ಸೊ ಎಂಟನೇ ಪ್ರಶ್ನೆ ಭಾರತದ ಕೆಳಗಿನ ಯಾವ ಬಂದರನ್ನು ವಿಭಜನೆಯ ಮಗು ಅಂತ ಕರೀತಾರೆ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು ಸೊ ಇದಕ್ಕೆ ಉತ್ತರ ಬಂದು ಆಪ್ಷನ್ ಆಗುತ್ತೆ ಕಾಂಡ್ಲಾ ಬಂದರನ್ನು ವಿಭಜನೆಯ ಮಗು ಅಂತ ಕರೀತಾರೆ ಸೊ ಒಂಬತ್ತನೇ ಪ್ರಶ್ನೆ ಮಾನಸ ನದಿಯು ಈ ಕೆಳಗಿನ ಯಾವ ನದಿಗಳ ಉಪನದಿಯಾಗಿದೆ ಸೊ ನರ್ಮದಾ ನದಿದ ಗಂಗನ ಸಿಂಧುನ ಬ್ರಹ್ಮಪುತ್ರನ ಸೊ ಇದಕ್ಕೆ ಉತ್ತರ ಬಂದು ಆಪ್ಷನ್ ಡಿ ಸರಿಯಾಗುತ್ತೆ ಮಾನಸ ನದಿಯು ಈ ಬ್ರಹ್ಮಪುತ್ರ ನದಿಯ ಉಪನದಿ ಆಗಿರುತ್ತೆ ಸ್ನೇಹಿತರೆ ಹತ್ತನೇ ಪ್ರಶ್ನೆ ಪೋಲಾವರಂ ಯೋಜನೆಯು ಯಾವ ನದಿಯ ನೀರಾವರಿ ಯೋಜನೆ ಆಗಿದೆ ಸೊ ಗೋದಾವರಿ ನದಿದ ಕಾವೇರಿ ನದಿದ ಕೃಷ್ಣನ ಮಾ ನದಿನ ಸೊ ಪೋಲಾವರಂ ನದಿ ಯೋಜನೆಯು ಗೋದಾವರಿ ನದಿಯ ಒಂದು ಯೋಜನೆ ಆಗಿದೆ ಸೊ ಆಪ್ಷನ್ ಎ ಸರಿಯಾಗುತ್ತೆ ಸೊ ಹನ್ನೊಂದನೇ ಪ್ರಶ್ನೆ ಕೆಳಗಿನ ಯಾವ ಬೆಳೆಗಳು ಮಣ್ಣಿನಲ್ಲಿ ಸಾರಜನಕದ ಅಂಶವನ್ನು ಹೆಚ್ಚಿಸ್ತವೆ ಹಾಲೂಗೆಡ್ಡ ಬೆಳೆದ ಬೇಳೆನ ಸೂರ್ಯಕಾಂತಿನ ಅವರೆಕಾಳ ಸೊ ಇದಕ್ಕೆ ಉತ್ತರ ಬಂದು ಮಣ್ಣಿನಲ್ಲಿ ಸಾರಜನಕದ ಅಂಶವನ್ನು ಹೆಚ್ಚಿಸುವಂತ ಬೆಳೆ ಯಾವ್ದಾಗಿದೆ ಅಂದ್ರೆ ಹಾಲೂಗೆಡ್ಡೆ ಬೆಳೆಯಾಗಿದೆ ಸೊ ಆಪ್ಷನ್ ಎ ಸರಿಯಾಗುತ್ತೆ ಸ್ನೇಹಿತರೆ ಹನ್ನೆರಡನೇ ಪ್ರಶ್ನೆ ಪ್ರಾಣಿ ಮತ್ತು ಸಸ್ಯ ಜಾತಿಗಳ ಹೆಚ್ಚಿನ ವೈವಿಧ್ಯತೆಯು ಎಲ್ಲಿ ಕಾಣಿಸ್ತದೆ ಸೊ ಇದಕ್ಕೆ ಉತ್ತರ ಬಂದು ಯಾವ್ದಾಗುತ್ತೆ ಅಂದ್ರೆ ಆಪ್ಷನ್ ಬಿ ಸರಿಯಾಗುತ್ತೆ ಉಷ್ಣ ವಲಯದ ತೇವಾಂಶವುಳ್ಳ ಕಾಡುಗಳಲ್ಲಿ ಈ ಒಂದು ಪ್ರಾಣಿ ಮತ್ತು ಸಸ್ಯ ಜಾತಿಗಳ ಹೆಚ್ಚಿನ ವೈವಿಧ್ಯತೆ ಕಾಣಸಿಗ್ತದೆ ಸೊ ಆಪ್ಷನ್ ಬಿ ಸರಿಯಾಗುತ್ತೆ ಸೊ ಹದ್ಮೂರನೇ ಪ್ರಶ್ನೆ ವಿಲ್ಲಿ ವಿಲ್ಲಿ ಇದು ಒಂದು ಏನಾಗಿದೆ ಅಂತ ಕ್ವಶನ್ ಕೇಳಿದ್ದಾರೆ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು ಸೊ ಇದಕ್ಕೆ ಉತ್ತರ ಬಂದು ಆಪ್ಷನ್ ಸಿ ಸರಿಯಾಗುತ್ತೆ ವಿಲ್ಲಿ ವಿಲ್ಲಿ ಎಂಬುದು ವಾಯುವ್ಯ ಆಸ್ಟ್ರೇಲಿಯಾದ ಉಷ್ಣವಲಯದ ಒಂದು ಚಂಡಮಾರುತ ಆಗಿದೆ ಸೊ ಆಪ್ಷನ್ ಸಿ ಸರಿಯಾಗುತ್ತೆ ಸೊ ಹದಿನಾಲ್ಕನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ಭಾರತದ ಅತಿ ದೊಡ್ಡ ಕೊಲ್ಲಿ ಆಗಿದೆ ಅಂತ ಕ್ವಶನ್ ಕೇಳಿದರೆ ಸೊ ಇದಕ್ಕೆ ಉತ್ತರ ಬಂದು ಯಾವ್ದಾಗುತ್ತೆ ಅಂದ್ರೆ ಭಾರತದ ಅತ್ಯಂತ ದೊಡ್ಡ ಕೊಲ್ಲಿ ಬಿ ಆಗುತ್ತೆ ಮನ್ನಾರ್ ಕೊಲ್ಲಿ ಆಗಿದೆ ಸೊ ಅದೇ ರೀತಿ ಹದಿನೈದನೇ ಪ್ರಶ್ನೆ ವೆರಿ ಇಂಪಾರ್ಟೆಂಟ್ ಇದು ವಿಸ್ತೀರ್ಣದಲ್ಲಿ ವಿಶ್ವದ ಅತಿ ದೊಡ್ಡ ಕೊಲ್ಲಿ ಯಾವುದು ಸೊ ಇದಕ್ಕೆ ಉತ್ತರ ಬಂದು ಆಪ್ಷನ್ ಬಿ ಬಂಗಾಳ ಕೊಲ್ಲಿ ವಿಸ್ತೀರ್ಣದಲ್ಲಿ ಅತ್ಯಂತ ದೊಡ್ಡ ಕೊಲ್ಲಿ ಆಗಿದೆ